ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಹಳೆಯ ವೈಭವಕ್ಕೆ ಮರಳಿದ ಗೋಲ್ಡನ್ ಟೆಂಪಲ್, ಪ್ರವಾಸಿಗರಿಂದ ತುಂಬಿರುವ ಬೌದ್ಧ ಧಾಮ. ಕೊರೋನಾದಿಂದ ಕಳೆದ 2 ವರ್ಷದಿಂದ ಬಂದ್ ಆಗಿದ್ದ ಟೆಂಪಲ್ ಕೊರೋನಾ ತೆಗೆದ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಮುಕ್ತವಾದ ದೇವಾಲಯ. ಗೋಲ್ಡನ್ ಟೆಂಪಲ್ ನಲ್ಲಿ ಕಿಕ್ಕಿರಿದು ತುಂಬಿರುವ ಪ್ರವಾಸಿಗರು, ವ್ಯಾಪಾರ ವಹಿವಾಟು ಬಲು ಜೋರು. We'll be right back.
ನಮಸ್ತೆ ವೀಕ್ಷಕರೆ, ನನ್ನ ಹೆಸರು ಕೆ ಟಿ ಶ್ರೀನಿವಾಸ್, ಕುಶಲನಗರ ನಾಗರಿಕ, ಕೊಡಗು ಮೈಸೂರು ಗಡಿ ಭಾಗದ ಏನು ಟಿಬೆಟಿಯನ್ ಕಾಲೋನಿಯ ಐತಿಹಾಸಿಕ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಗೋಲ್ಡನ್ ಟೆಂಪಲ್ ಅಂತ ಹೇಳಿದ್ರೆ ಆ ಸ್ವರ್ಣ ಬೌದ್ಧ ಮಂದಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪ್ರವಾಸಿಗರ ದಂಡು ಆಗಮಿಸ್ತಾ ಇದೆ. ಕಳೆದ 2020-21 ಸಾಲಿನಲ್ಲಿ ಇಡೀ ಪ್ರಪಂಚವೇ ಕಂಡು ಕೇಳಿರದಂತಹ ಒಂದು ಭೀಕರವಾದ ಕೊರೋನಾ ಮಹಾಮಾರಿಯ ಹಾವಳಿಯಿಂದಾಗಿ ಇಡೀ ಪ್ರಪಂಚದಾದ್ಯಂತ ಒಂದು ಲಾಕ್ಡೌನ್ ನಿಷೇಧಾಜ್ಞೆ, ಅದರಲ್ಲೂ ಕೂಡ ಕೊಡಗು ಮೈಸೂರು ಗಡಿಭಾಗದ ಒಂದು ಪ್ರವಾಸಿ ತಾಣಗಳು ಕೂಡ, ಪ್ರವಾಸಿ ತಾಣದ ಕೇಂದ್ರಗಳು ಕೂಡ ಎಲ್ಲ ಮುಚ್ಚಲ್ಪಟ್ಟು ಸುಮಾರು ಅಪಾರ ಪ್ರಮಾಣದ ನಷ್ಟವನ್ನು ಪ್ರವಾಸೋದ್ಯಮ ಅನುಭವಿಸಿದೆ. ಆ ಕೊಡಗು ಭಾಗದಲ್ಲಿರ್ತಕ್ಕಂಥ, ಕೊಡಗು ಮೈಸೂರು ಗಡಿಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ಪ್ರವಾಸಿ ತಾಣಗಳು ಮತ್ತು ವಾಣಿಜ್ಯೋದ್ಯಮಗಳು ಕೂಡ ಸ್ಥಗಿತವಾಗಿದ್ದವು. ಇದೀಗ ಏನು 2022 ಸಾಲು ಬಹುತೇಕ ಪ್ರವಾಸೋದ್ಯಮದ ಪಾಲಿಗೆ ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಇದೀಗ ಒಂದು 2-3 ತಿಂಗಳಿನಿಂದ ಒಂದು ಪ್ರವಾಸೋದ್ಯಮ ಚೇತರಿಸ್ಕೊಳ್ತಾ ಇದೆ. ವ್ಯಾಪಾರ ವಹಿವಾಟುಗಳು ಎಲ್ಲ ಕೂಡ ಸುಗಮವಾಗಿ ನಡೀತಾ ಇದೆ. ನೆರೆ ರಾಜ್ಯಗಳಾದ ಆಂಧ್ರ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರಗಳಿಂದಲೂ ಕೂಡ ವಾರದ ಕೊನೆಯ ದಿನಾಂಕವಾದ ಶನಿವಾರ ಮತ್ತು ಭಾನುವಾರದಂದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಬಂದು ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ತಮ್ಮ ಒಂದು ವಾರದ ಕೊನೆಯ ದಿನವನ್ನು ಸಂತೋಷದಿಂದ ಕೌಟುಂಬಿಕವಾಗಿ ಕಳೀತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಪ್ರವಾಸಿಗರ ಆಸೆ ಏನಂತ ಹೇಳಿದ್ರೆ, ಇದೀಗ ಒಂದು ಕಳೆದು ಹೋದ ವರ್ಷಗಳಲ್ಲಿ ಆದಂತಹ ಘಟನೆಗಳು, ಕೊರೋನಾ ಮಹಾಮಾರಿ ಇಂದ ಆದಂತಹ ಒಂದು ಲಾಕ್ಡೌನ್ ನಿಷೇಧಾಜ್ಞೆಯಂತಹ ಕಹಿ ಘಟನೆಗಳು ಮತ್ತೆ ಮರುಕಳಿಸಿದಿರಲಿ, ಮುಂದೆ ಎಲ್ಲ ರೀತಿಯಾದ ಒಂದು ಸುಗಮವಾಗಿ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿ ಅಂತಕ್ಕಂಥದ್ದೇ ಇಲ್ಲಿನ ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಕೊಡಗು ಮೈಸೂರು ಗಡಿಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನೆರೆಯ ಎಲ್ಲ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರೋದು ಕೊಡಗು ಮೈಸೂರು ಗಡಿಭಾಗದ ಎಲ್ಲ ವ್ಯಾಪಾರ ವಾಣಿಜ್ಯ ಉದ್ಯಮಗಳಲ್ಲಿ ಮತ್ತು ಪ್ರವಾಸೋದ್ಯಮಗಳಲ್ಲಿ ಸಂತಸವನ್ನುಂಟು ಮಾಡಿದೆ. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.